ಸರ್ಕಾರ ರಚನೆ ಆದ್ಮೇಲೆ ಮಂತ್ರಿ ಸ್ಥಾನಕ್ಕೆ ಇದೀಗ ಲಾಬಿ ನಡೀತಾ ಇದೆ. ಡಿಸಿಎಂ ಪರಮೇಶ್ವರ್ ನಿವಾಸಕ್ಕೆ ಶಾಸಕರ ದಂಡೆ ಹರಿದು ಬರ್ತಾ ಇದೆ. ಈಗ ಸರ್ಕಾರ ರಚನೆ ಆದ್ಮೇಲೆ ನಮಗೂ ಮಂತ್ರಿ ಸ್ಥಾನ ಕೊಡಿ ಅಂತೇಳಿ ಶಾಸಕರು ದೊಂಬಾಲು ಬೀಳ್ತಾ ಇದ್ದಾರೆ. ಡಿಸಿಎಂ ಪರಮೇಶ್ವರ್ ನಿವಾಸಕ್ಕೆ ಶಾಸಕರ ದಂಡೆ ಹರಿದು ಬರ್ತಾ ಇದೆ. ಎಲ್ಲರೂ ಕೂಡ ಲಾಬಿ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಡಿಸಿಎಂ ಪರಮೇಶ್ವರ್ ನಿವಾಸಕ್ಕೆ ಶಾಸಕರ ದಂಡೆ ಹರಿದು ಬರ್ತಾ ಇದೆ. ಅಬ್ಬಯ್ಯ ಪ್ರಸಾದ್, ಅಮರೇಗೌಡ ಬಯ್ಯಾಪುರ, ಹಂಪನಗೌಡ ಬಾದರ್ಲಿ, ಪ್ರತಾಪ್ ಗೌಡ ಪಾಟೀಲ್ ಸೇರಿದಂತೆ ಹಲವು ಶಾಸಕರು ಭೇಟಿ ನೀಡ್ತಾ ಇದ್ದಾರೆ. ಸಂಪುಟಕ್ಕೆ ತಮ್ಮನ್ನ ಪರಿಗಣಿಸುವಂತೆ ಪರಮೇಶ್ವರ್ಗೆ ಮನವಿಯನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸಂಪುಟ ರಚನೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಮಧ್ಯಾಹ್ನ ದೆಹಲಿಗೆ ಕಾಂಗ್ರೆಸ್ ನಾಯಕರು ತೆರಳಲಿದ್ದಾರೆ. ಹೈಕಮಾಂಡ್ ಭೇಟಿಗೆ ಮಧ್ಯಾಹ್ನ ಕಾಂಗ್ರೆಸ್ ನಾಯಕರು ಹೋಗಲಿರೋದ್ರಿಂದಾಗಿ ಖಾತೆಗಳ ಹಂಚಿಕೆಯ ಬಗ್ಗೆ ಹೈಕಮಾಂಡ್ ಜೊತೆಗೆ ಚರ್ಚೆಯನ್ನ ನಡೆಸುತ್ತಾರೆ. ಸಿದ್ದರಾಮಯ್ಯ, ಪರಮೇಶ್ವರ್, ಮಲ್ಲಿಕಾರ್ಜುನ್ ಖರ್ಗೆ, ಡಿಕೆ ಶಿವಕುಮಾರ್ ಸೇರಿದಂತೆ ಪ್ರಮುಖ ಕೈ ನಾಯಕರು ದೆಹಲಿಗೆ ಇವತ್ತು ತೆರಳ್ತಾರೆ. ಹಾಗಾಗಿ ನಮ್ಮದೂ ಒಂದು ಮನವಿ ಇರಲಿ ಅಂತೇಳಿ ಎಲ್ಲಾ ಶಾಸಕರು ಇದೀಗ ಹೋಗ್ತಾ ಇದ್ದಾರೆ ಡಿಸಿಎಂ ಪರಮೇಶ್ವರ್ ಅವರ ಮನೆಗೆ. ಇಲ್ಲಿ ತಮ್ಮ ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ. ಮಂತ್ರಿ ಸ್ಥಾನ ನಮಗೂ ಒಂದು ಕೊಡಿ ಅಂತ ಹೇಳಿ ಶಾಸಕರು ಇದೀಗ ಸಾಕಷ್ಟು ಸಂಖ್ಯೆಯಲ್ಲಿ ಹೋಗ್ತಾ ಇದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಪರಮೇಶ್ವರ್ ನಿವಾಸಕ್ಕೆ ಅಬ್ಬಯ್ಯ ಪ್ರಸಾದ್ ಇರಬಹುದು, ಅಮರೇಗೌಡ ಬಯ್ಯಾಪುರ, ಹಂಪನಗೌಡ ಬಾದರ್ಲಿ, ಪ್ರತಾಪ್ ಗೌಡ ಪಾಟೀಲ್ ಸೇರಿದಂತೆ ಹಲವು ಶಾಸಕರು ನಮ್ಮನ್ನು ಸಂಪುಟಕ್ಕೆ ಪರಿಗಣಿಸಿ ಅಂತ ಹೇಳಿ ಮನವಿಯನ್ನ ಮಾಡ್ಕೋತಿದ್ದಾರೆ. ಬೆಂಗಳೂರಿನ ರಾಜರಾಜೇಶ್ವರಿ ವಿಧಾನಸಭೆ ಕ್ಷೇತ್ರದ ಚುನಾವಣಾ ಕಣ ಮತ್ತಷ್ಟು ರಂಗೇರ್ತಾ ಇದೆ. ಶತಾಯಗತಾಯವಾಗಿ ಗೆಲ್ಲೇಬೇಕು ಅಂತ ಹೇಳಿ ಪಣತೊಟ್ಟಿರುವ ಬಿಜೆಪಿ ಭರ್ಜರಿ ಪ್ರಚಾರವನ್ನ ನಡೆಸಿದೆ. ಆರ್ಆರ್ ನಗರದ ಬಿಜೆಪಿ ಅಭ್ಯರ್ಥಿ ತುಳಸಿ ಮುನಿರಾಜು ಗೌಡ ಪರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಪ್ರಚಾರವನ್ನ ನಡೆಸಿದ್ರು. ಪ್ರೆಸ್ ಲೇಔಟ್, ಅನ್ನಪೂರ್ಣೇಶ್ವರಿ ಲೇಔಟ್, ರೈಲ್ವೆ ಲೇಔಟ್, ಬಾಲಾಜಿ ಲೇಔಟ್, ಮಲ್ಲತಹಳ್ಳಿ, ಕೆಂಗುಂಟೆ, ಪಾಪರೆಡ್ಡಿಪಾಳ್ಯ, ಕೆಬ್ಬೆಹಳ್ಳ ಭಾಗಗಳಲ್ಲಿ ತೆರೆದ ವಾಹನಗಳಲ್ಲಿ ಪ್ರಚಾರವನ್ನ ಮಾಡಿದ್ದಾರೆ. ಬಿಎಸ್ವೈಗೆ ನಟಿ ಶ್ರುತಿ ಅಶ್ವಥ್ ನಾರಾಯಣ್ ಕೂಡ ಸಾಥ್ ಕೊಟ್ರು. ಇದೇ 28ರಂದು ಆರ್ಆರ್ ನಗರ ಕ್ಷೇತ್ರಕ್ಕೆ ಮತದಾನ ನಡೆಯಲಿದೆ. ಹಾಗಾಗಿ ಭರ್ಜರಿ ಪ್ರಚಾರ ಕಾರ್ಯವನ್ನು ನಡೆಸಿದ್ದಾರೆ.